ಅನಧಿಕೃತವಾಗಿ ಸಂಚರಿಸುತ್ತಿದ್ದ ಹೊರರಾಜ್ಯದ ಬಸ್ ವಶ ಪ್ರಕರಣ ದಾಖಲು. ತುಮಕೂರು ನಗರದ ಹೊರವಲಯದ ಕ್ಯಾಸಂದ್ರ ಟೋಲ್ ಬಳಿ ಯಾವುದೇ ಅನುಮತಿ ಇಲ್ಲದೆ ಪ್ರಯಾಣಿಕರನ್ನು ತುಂಬಿಕೊಂಡು ಸಂಚರಿಸುತ್ತಿದ್ದ ಖಾಸಗಿ ಬಸ್ಗಳನ್ನು ತುಮಕೂರು ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು ವಶಪಡಿಸಿಕೊಂಡಿದ್ದಾರೆ. ರಾಜ್ಯಾದ್ಯಂತ ಕೋವಿಡ್ ನಿಯಮಗಳ ಟಫ್ ರೂಲ್ಸ್ ಜಾರಿಯಲ್ಲಿದ್ದು ಖಾಸಗಿ ಬಸ್ ಸಂಚಾರ ಸಂಪೂರ್ಣ ಸ್ಥಗಿತವಾಗಿದೆ. ಕೊರೋನಾ ಸೋಂಕಿನ ನಿಯಂತ್ರಣಕ್ಕಾಗಿ ಸರ್ಕಾರ ಹಲವಾರು ಕ್ರಮಗಳನ್ನು ತೆಗೆದುಕೊಂಡಿದ್ದು ಸಾರ್ವಜನಿಕ ಸಾರಿಗೆಯನ್ನು ಸಂಪೂರ್ಣವಾಗಿ ನಿಷೇಧಿಸಿದೆ. ಇಂತಹ ಸಮಯದಲ್ಲಿ ಸರ್ಕಾರದಿಂದಾಗಲಿ ಅಥವಾ ಸಾರಿಗೆ ಇಲಾಖೆಯಿಂದಾಗಲಿ ಯಾವುದೇ ಪೂರ್ವಾನುಮತಿ ಇಲ್ಲದೆ ಹೊರ ರಾಜ್ಯಕ್ಕೆ ಸೇರಿದ್ದ ಎರಡು ಬಸ್ಗಳು ಪ್ರಯಾಣಿಕರನ್ನು ತುಂಬಿಕೊಂಡು ರಾಜಸ್ಥಾನಕ್ಕೆ ತೆರಳುತ್ತಿದ್ದವು. ಈ ಬಗ್ಗೆ ಮಾಹಿತಿ ಸಂಗ್ರಹಿಸಿದ ಸಾರಿಗೆ ಇಲಾಖೆ ಅಧಿಕಾರಿಗಳು ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳ ಮಾರ್ಗದರ್ಶನದಲ್ಲಿ ಕ್ಯಾಸಂದ್ರ ಟೋಲ್ ಬಳಿ ಸಾರಿಗೆ ನಿರೀಕ್ಷಕರು ಬಸ್ಗಳನ್ನು ವಶಪಡಿಸಿಕೊಂಡು ಪ್ರಕರಣ ದಾಖಲಿಸಿದ್ದಾರೆ. कहाँ से आए? यहाँ से ही है, बॉम्बे होटल से आया. गाड़ी हमारा टिकट ड्राइवर है. नहीं, गाड़ी कहाँ से निकला था? बेंगलोर से? नहीं, यहाँ से थी. रास्ता हम जा रहे थे घर पे. गाड़ी सीज हुई है. हाँ. वो जा रहे हैं, उनको ले ले जाए पैसेंजर, उनके जगह खो गए. वापस जा रहे हैं. अभी है ना गाड़ी अंदर है ना. अच्छा, जाना इरा थोड़े रहे निमिष. क्यों गाड़ी सीज किया? पता नहीं सर, हम सवारी, हम तो पैसेंजर है ना, हम तो घर जा रहे हैं. परमिट नहीं था गाड़ी में? नहीं, सब था ना, वो ड्राइवर को पता था.